28 ದಿನಗಳಲ್ಲಿ 2 ಕೋಟಿ ಒಡೆಯರಾದ ಮಲೆಮಹದೇಶ್ವರ ಮಲೆಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ ಹನೂರು ತಾಲ್ಲೂಕಿನಲ್ಲಿರುವಂತ ಮಲೆಮಹದೇಶ್ವರ ಸ್ವಾಮಿ ದೇಗುಲದಲ್ಲಿ ಹುಂಡಿ ಎಣಿಕೆ ಆಗಿದೆ ಹುಂಡಿಯಲ್ಲಿ 2 ಕೋಟಿ 10 ಲಕ್ಷದ 78,014 ರೂಪಾಯಿ ಸಂಗ್ರಹವಾಗಿರುವಂತದ್ದು ಚಿನ್ನ ಬೆಳ್ಳಿ ಆಭರಣ ಮೌಲ್ಯಮಾಪನ ಮಾಡುವವರಿಗೆ ಜ್ವರ ಹಿನ್ನೆಲೆಯಲ್ಲಿ ಚಿನ್ನ ಬೆಳ್ಳಿ ಆಭರಣಗಳ ಚೀಲದಲ್ಲಿ ಶೇಖರಿಸಿ ಸೀಲ್ ಮಾಡಲಾಗಿದೆ ಪ್ರಾಧಿಕಾರದ ಕಾರ್ಯದರ್ಶಿ ಸರಸ್ವತಿ ನೇತೃತ್ವದಲ್ಲಿ ಎಣಿಕೆ ಕಾರ್ಯ ನಡೆದಿರುವಂತದ್ದು ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಹುಂಡಿಗಳ ಎಣಿಕೆ ಕಾರ್ಯ ನಡೆದಿದೆ ಕೇವಲ 28 ದಿನಗಳಲ್ಲಿ ಮಲೆಮಹದೇಶ್ವರ 2 ಕೋಟಿ ಒಡೆಯನಾಗಿದ್ದಾನೆ ಮಲೆಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿರುವಂತದ್ದು ಹುಂಡಿಯಲ್ಲಿ 2 ಕೋಟಿ 10 ಲಕ್ಷದ 78,014 ರೂಪಾಯಿ ಸಂಗ್ರಹವಾಗಿದೆ ಚಿನ್ನ ಬೆಳ್ಳಿ ಆಭರಣ ಮೌಲ್ಯಮಾಪನ ಮಾಡುವವರಿಗೆ ಜ್ವರ ಹಿನ್ನೆಲೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಚೀಲದಲ್ಲಿ ಇಟ್ಟು ಸೀಲ್ ಮಾಡಲಾಗಿರುವಂತದ್ದು ಪ್ರಾಧಿಕಾರದ ಕಾರ್ಯದರ್ಶಿ ಸರಸ್ವತಿ ನೇತೃತ್ವದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಹುಂಡಿಗಳ ಎಣಿಕೆ ಕಾರ್ಯ ನಡೆದಿರುವಂತದ್ದು ಮಲೆ ಮಹದೇಶ್ವರ ಮಾದಪ್ಪ 2 ಕೋಟಿ ಒಡೆಯನಾಗಿದ್ದಾನೆ ಮಾದಪ್ಪ 28 ದಿನಗಳಲ್ಲಿ 2 ಕೋಟಿ ಒಡೆಯನಾಗಿದ್ದಾನೆ ಮಲೆಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿರುವಂತದ್ದು ಹುಂಡಿಯಲ್ಲಿ 2 ಕೋಟಿ 10 ಲಕ್ಷದ 78,014 ರೂಪಾಯಿ ಸಂಗ್ರಹವಾಗಿದೆ ಚಿನ್ನ ಬೆಳ್ಳಿ ಆಭರಣ ಮೌಲ್ಯಮಾಪನ ಮಾಡುವವರಿಗೆ ಜ್ವರ ಹಿನ್ನೆಲೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಚೀಲದಲ್ಲಿ ಇರಿಸಿ ಸೀಲ್ ಮಾಡಲಾಗಿದೆ ಪ್ರಾಧಿಕಾರದ ಕಾರ್ಯದರ್ಶಿ ಸರಸ್ವತಿ ನೇತೃತ್ವದಲ್ಲಿ ಎಣಿಕೆ ಕಾರ್ಯ ನಡೆದಿರುವಂತದ್ದು ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಹುಂಡಿಗಳ ಎಣಿಕೆ ಕಾರ್ಯ ನಡೆದಿದೆ 28 ದಿನಗಳಲ್ಲಿ ಮಾದಪ್ಪ 2 ಕೋಟಿ ಒಡೆಯನಾಗಿದ್ದಾನೆ